ನನ್ನೊಲುಮೆಯ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತು ನಾವು ಸಾಹಿತ್ಯ ಸಂಗಮ ಪುಸ್ತಕದಿಂದ ಎಂಟನೇ ಪಾಠವಾದಂತಹ ಟೊಳ್ಳುಗಟ್ಟೆಯ ಬಗ್ಗೆ ತಿಳ್ಕೊಳ್ಳೋಣ ನೋಡೋಣ ಇದರ ಕರ್ತೃ ಟಿ ಪಿ ಕೈಲಾಸಂ ಅಂತ ಈಗ ಮೊದಲಿಗೆ ಕೃತಿಕಾರರ ಪರಿಚಯ ನಾಟಕಕಾರ ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ಕೈ ಎಂಬ ಸಂಕ್ಷಿಪ್ತ ನಾಮದಿಂದಲೂ ಪ್ರಸಿದ್ಧರು ಕನ್ನಡ ಕೊಬ್ಬನೇ ಕೈಲಾಸಂ ಎಂಬಷ್ಟು ಖ್ಯಾತಿ ಜನನ ಇಪ್ಪತ್ತೊಂಬತ್ತು ಏಳು ಸಾವಿರದ ಎಂಟುನೂರ ಎಂಬತ್ತೈದು ಸ್ಥಳ ಬೆಂಗಳೂರು ತಾರಾಮಂಡಲಪೇಟೆಯಲ್ಲಿ ತಂದೆ ತ್ಯಾಗರಾಜ ಪರಮಶಿವ ಅಯ್ಯರ್ ಮದರಾಸಿನ ಹಿಂದೂ ಹೈಸ್ಕೂಲ್ ಮತ್ತು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ಭೂವಿಜ್ಞಾನದಲ್ಲಿ ಬಿ ಎ ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಟರಲ್ಲಿ ಲಂಡನ್ನಿನ ರಾಯಲ್ ಕಾಲೇಜ್ ಆಫ್ ಸೈನ್ಸ್ನಲ್ಲಿ ಏಳು ವರ್ಷ ಓದಿ ಎಂ ಎ ಪದವಿ ಪಡೆದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಬಂದರು ಸ್ವಲ್ಪಕಾಲ ಮುತ್ಯಾಲ ಘಟ್ಟದಲ್ಲಿ ಭೂಶೋಧಕ ವೃತ್ತಿ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಾಜೀನಾಮೆ ನೀಡಿದರು ಅವರು ತಮ್ಮನ್ನು ತಾವೇ ಕರ್ನಾಟಕ ಪ್ರಹಸನ ಪಿತಾಮಹ ಕರೆದುಕೊಂಡದ್ದು ಏನೆನಿಸಲಿಲ್ಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬರೆದ ಪ್ರಥಮ ನಾಟಕ ಟೊಳ್ಳುಗಟ್ಟಿಗೆ ಬೆಂಗಳೂರು ಅಮೆಚೂರ್ ನಾಟಕ ಸಂಘದ ಬಹುಮಾನ ಬಂದಿತು ಅಭಿನಯ ಚತುರ ಕೈಲಾಸಂ ಗುಂಡು ಕಾವ್ಯನಾಮವನ್ನು ಬಳಸಿದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮದರಾಸಿನಲ್ಲಿ ನಡೆದ ಇಪ್ಪತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರ ಪ್ರಮುಖ ಕೃತಿಗಳು ಟೊಳ್ಳುಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲು ಬಹಿಷ್ಕಾರ ಗಂಡಸ್ ಕತ್ರಿ ನಮ್ಮ ಬ್ರಾಹ್ಮಣಕ್ಕೆ ಬಂಡ್ವಾಳಿಲ್ಲದ ಬಡಾಯಿ ನಮ್ಮ ಕ್ಲಬ್ಬು ಇದು ಕೃತಿಕಾರರ ಪರಿಚಯ ಆಯಿತು ಅಂದರೆ ಟಿ ಪಿ ಕೈಲಾಸಂ ಅನ್ನೋರನ್ನ ಕೈ ಅನ್ನೋ ಸಂಕ್ಷಿಪ್ತ ನಾಮದಿಂದಲೂ ಸಹ ಅವರು ಹೆಸರುವಾಸಿಯಾಗಿದ್ದಾರೆ ಇವರಿಗೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಅನ್ನುವಂತಹ ಬಿರುದು ಸಹ ಸಿಕ್ಕಿದೆ ಇವರು ಸಾವಿರದ ಎಂಟುನೂರ ಎಂಬತ್ತೈದರ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ತಿಂಗಳಲ್ಲಿ ಹುಟ್ಟುತ್ತಾರೆ ಬೆಂಗಳೂರಿನಲ್ಲೇ ಹುಟ್ಟುತ್ತಾರೆ ಇವರ ತಂದೆ ಹೆಸರು ತ್ಯಾಗರಾಜ ಪರಮಶಿವ ಅಯ್ಯರ್ ಅಂತ ಇವರು ಹೈಸ್ಕೂಲ್ ಶಿಕ್ಷಣ ಇವರು ಹೈಸ್ಕೂಲ್ ಶಿಕ್ಷಣವನ್ನು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಓದ್ತಾರೆ ಅದರ ಜೊತೆಗೆ ಬಿ ಎ ಪದವಿಯನ್ನು ಭೂ ವಿಜ್ಞಾನ ವಿಷಯದಲ್ಲಿ ಪಡಿತಾರೆ ಅದು ಯಾವಾಗ ಸಾವಿರದ ಒಂಬೈನೂರ ಎಂಟರಲ್ಲಿ ಬಿ ಎ ಪದವಿ ಪಡೆದ ನಂತರ ಲಂಡನ್ ನಲ್ಲಿರುವಂತಹ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಏಳು ವರ್ಷ ಓದ್ತಾರೆ ಎಮ್ ಎ ಪದವಿಯನ್ನು ಪಡಿತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಬರ್ತಾರೆ ಇದೆಲ್ಲನೂ ಸ್ವತಂತ್ರ ಪೂರ್ವದ ಕಾಲ ಇದು ಅದಾದ ನಂತರ ಸ್ವಲ್ಪ ಸಮಯ ಭೂ ಭೂಶೋಧಕ ವೃತ್ತಿ ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಓದಿರ್ತಾರಲ್ಲ ಅಲ್ಲಿ ಭೂಶೋಧಕ ವೃತ್ತಿಯನ್ನು ಮಾಡ್ತಾರೆ ಅದೇನಿಸ್ತು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆಲ್ಲನೂ ರಾಜೀನಾಮೆ ಕೊಟ್ಟುಬಿಡ್ತಾರೆ ಅದಾದ ನಂತರ ಅವರು ತಮ್ಮ ಪೂರ್ತಿ ಜೀವನವನ್ನು ಕನ್ನಡ ಸಾಹಿತ್ಯಕ್ಕೆ ಮುಡಿಪಾಗಿಡ್ತಾರೆ ಆ ಬರವಣಿಗೆಯನ್ನೇ ಅವರ ವೃತ್ತಿಯನ್ನಾಗಿ ಮಾಡಿಕೊಳ್ತಾರೆ ಇವರು ಬರೆದಂತಹ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬರೆದಂತಹ ಪ್ರಥಮ ನಾಟಕನೇ ಈ ಟೊಳ್ಳುಗಟ್ಟಿ ಬೆಂಗಳೂರಿನ ಅಮಿಚೂರು ನಾಟಕ ಸಂಘದ ಬಹುಮಾನ ಸಹ ಸಿಗುತ್ತೆ ಇವರು ಇವರ ಕಾವ್ಯನಾಮವನ್ನು ಗುಂಡು ಅಂತ ಬರೀತಾರೆ ಅಂದರೆ ಗುಂಡು ಅನ್ನೋ ಹೆಸರಿನಲ್ಲಿ ಕಾವ್ಯಗಳನ್ನು ಕವಿತೆಗಳನ್ನು ಬರಿತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇಪ್ಪತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹ ಆಗಿರ್ತಾರೆ ಇವರು ಅನೇಕ ಪುಸ್ತಕಗಳನ್ನು ಬರೆದಾರೆ ಅದು ಎಲ್ಲವನ್ನೂ ಹಾಸ್ಯ ಮಿಶ್ರಿತ ಕೆಲವಾದರೆ ಇನ್ನು ಕೆಲವು ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಟೊಳ್ಳು ಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲು ಬಹಿಷ್ಕಾರ ಗಂಡಸ್ಕತ್ರಿ ನಮ್ಮ ಬ್ರಾಹ್ಮಣಿಗೆ ಬಂಡ್ವಾಳಿಲ್ಲದ ಬಡಾಯಿ ನಮ್ಮ ಕ್ಲಬ್ಬು ಇವು ಇವರು ಬರೆದಿರುವಂಥ ಕೆಲವು ಇನ್ನು ಸಾಕಷ್ಟಿದೆ ಇದು ನಿಮ್ಮ ಗಟ್ಟಿ ಪಾಠದ ಟಿ ಪಿ ಕೈಲಾಸಂ ಅವರ ಕೃತಿಕಾರರ ಪರಿಚಯ ಆಯಿತು ಪುಟ ಸಂಖ್ಯೆ ಮೂವತ್ತೈದು ಓದ್ತೀನಿ ನೋಡಿ ಒಂದು ಊರಿನಲ್ಲಿ ಇಬ್ಬರು ಹುಡುಗರು ಅಣ್ಣ ತಮ್ಮಂದಿರು ಅಣ್ಣನ ಹೆಸರು ಪುಟ್ಟು ತಮ್ಮನ ಹೆಸರು ಮಾಧು ಅವರು ಅಣ್ಣ ತಮ್ಮ ಆದರೂ ಇಬ್ಬರೂ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಓದುತ್ತಾ ಇದ್ದರು ಅವರಲ್ಲಿ ಅಣ್ಣ ಪುಸ್ತಕ ಪಿಶಾಚಿ ಬೆಳಿಗ್ಗೆ ಎದ್ದು ಬಿಟ್ಟರೆ ಸ್ಕೂಲಿಗೆ ಹೋಗೋವರೆಗೂ ಪಠ್ಯಪುಸ್ತಕ ಓದಿದ್ದೂ ಓದಿದ್ದೆ ಸಾಯಂಕಾಲ ಸ್ಕೂಲಿನಿಂದ ಮನೆಗೆ ಬಂದರೆ ಪುನಃ ಯಥಾ ಪ್ರಕಾರ ಪುಸ್ತಕದ ಮುಂದೆ ಹಾಜರು ಹೀಗೆ ವರ್ಷದ ಉದ್ದಕ್ಕೂ ಓದಿ ಓದಿ ಊರು ಹೊಡೆದು ಒಳಗೆ ತುಂಬಿಕೊಂಡಿದ್ದನ್ನೆಲ್ಲ ವರ್ಷದ ಕೊನೆಯ ಪರೀಕ್ಷೆಯಲ್ಲಿ ಕಾಗದದ ಮೇಲೆ ಕಕ್ಕಿ ಫಸ್ಟ್ ಕ್ಲಾಸ್ ಹೊಡೆದದ್ದೂ ಹೊಡೆದದ್ದೆ ಒಂದು ಜೂಟಾಟ ಇಲ್ಲ ಒಂದು ಚಿಣ್ಣಿ ಕೋಲಿಲ್ಲ ಬರೀ ಪುಸ್ತಕ ಪಿಶಾಚಿ ಆಗಿ ಹೋಗಿದ್ದ ತಾನಾಯಿತು ತನ್ನ ಪುಸ್ತಕ ಆಯಿತು ಅಂತ ಸ್ವಾರ್ಥದ ಮೊಟ್ಟೆ ಆಗಿ ಹೋಗಿದ್ದ ಪುಟ್ಟು ಅವನ ತಮ್ಮ ಮಾಧು ಹಾಗಲ್ಲ ಹುಡುಗ ಬುದ್ಧಿವಂತ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರದೇ ಇದ್ದರೂ ಪಾಸ್ ಮಾಡಿಕೊಂಡು ಬರುತ್ತಿದ್ದ ಫುಟ್ಬಾಲು ಕ್ರಿಕೆಟ್ ಅಂದರೆ ಅವನಿಗೆ ಪ್ರಾಣ ಮನೆಯಲ್ಲಿ ತಾಯಿಗೆ ಬೇಕಾದ ಸುತ್ತು ಕೆಲಸ ಮಾಡಿಕೊಡೋನು ಹಂಡೆಗೆ ನೀರು ತುಂಬೋದು ಸೌದೆ ಸೀಳಿಸಿಕೊಡೋದು ಮನೆಗೆ ತರಕಾರಿ ತರೋದು ಯಾರಾದರೂ ಖಾಯಿಲೆ ಮಲಗಿದರೆ ಡಾಕ್ಟರ್ ಹತ್ತಿರ ಓಡೋದು ಹೀಗೆ ತಾನು ಹುಟ್ಟಿದ ಮನೆಗೆ ಸಹಾಯವಾಗಿ ಇರುತ್ತಿದ್ದ ಈ ಹುಡುಗರ ತಂದೆ ಹೆಡ್ ಮುನ್ಷಿ ಹಿರಣ್ಣಯ್ಯ ತಾಯಿ ಭಾಗೀರಥಮ್ಮ ಮಕ್ಕಳು ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರಬೇಕು ಅಂತ ಹಿರಣ್ಣಯ್ಯ ಮೂರು ಹೊತ್ತೂ ಜಪಿಸುತ್ತಿದ್ದ ಮಕ್ಕಳು ಓದಿ ಫಸ್ಟ್ ಕ್ಲಾಸ್ ಹೊಡೆದರೆ ಅವರಿಗೆ ದೊಡ್ಡ ಸಂಬಳದ ಕೆಲಸ ಸಿಕ್ಕಿದರೆ ಅವರಿಗೆ ಬರೋ ದುಡ್ಡಿನಲ್ಲಿ ತಾನು ಎಷ್ಟು ಸುಖವಾಗಿರಬಹುದು ಅಂತ ಕನಸು ಕಾಣುತ್ತಿದ್ದ ಆದ್ದರಿಂದ ಬಕಾಸುರನ ವಾಂತಿ ಮಾಡುತ್ತಿದ್ದ ದೊಡ್ಡ ಮಗನನ್ನು ಕಂಡರೆ ತುಂಬ ಮೆಚ್ಚುಗೆ ಹಾಗೆ ವಾಂತಿ ಮಾಡದೆ ತಾನು ತಿಂದಷ್ಟನ್ನು ಅರಗಿಸಿಕೊಂಡು ತೇರ್ಗಡೆಯಾಗುತ್ತಿದ್ದ ಮಾಧುವನ ಕಂಡರೆ ಅವರ ಅಪ್ಪನಿಗೆ ಅಲಕ್ಷ್ಯ ತಾತ್ಸಾರ ಉಪೇಕ್ಷೆ ಅಸಹ್ಯ ಹಿರಣ್ಯ ಮೂರೂ ಹೊತ್ತು ಪುಟ್ಟೂನ ಹೊಗಳುತ್ತಾ ಇರೋನು ಮಾಧೋನ ಮೂರು ಹೊತ್ತು ಬೈಯುತ್ತಾ ಇರುವನು ಮೂರು ಹೊತ್ತು ಬೈಯುತ್ತಾ ಇರೋನು ಒಂದು ಸಲ ಯಾವುದೋ ಮಗು ಆ ಊರಿನ ಗುಡಿ ಬಾವಿಯಲ್ಲಿ ಬಿದ್ದು ಬಿಡ್ತು ಬಾವಿ ಸುತ್ತು ಜನ ಸೇರಿದರು ಅಯ್ಯಯ್ಯೋ ಮಗು ಮುಳುಗಿ ಹೋಗುತ್ತಲ್ಲ ಯಾರಾದರೂ ಅದನ್ನು ಎತ್ತಬಾರದೆ ಅಂತ ಹೇಳುತ್ತಿದ್ದರೆ ಹೊರತು ಒಬ್ಬನಿಗಾದರೂ ಒಳಗಿಳಿಯೋ ಧೈರ್ಯ ಬರಲಿಲ್ಲ ಆಗ ಆ ದಾರಿಯಲ್ಲಿ ಮಾಧು ಬಂದ ಮಗು ಬಾವಿಗೆ ಬಿದ್ದಿದೆ ಅಂತ ಕೇಳಿದ ಕೂಡಲೇ ಹಗ್ಗ ಹಿಡಿದುಕೊಂಡು ಬಾವಿಗೆ ಇಳಿದು ಮಗುನ ಬದುಕಿಸಿದ ಅವನ ಧೈರ್ಯನ ನೋಡಿ ಸರಕಾರದವರು ಅವನಿಗೆ ಒಂದು ಚಿನ್ನದ ಪದಕ ಕೊಟ್ಟರು ಆವತ್ತಿನ ಅಧ್ಯಕ್ಷರು ತಾಯಿ ತಂದೆಗೆ ಇಂಥ ಮಕ್ಕಳು ಒಂದು ಆಭರಣ ಅಂತ ಹೊಗಳಿದರು ಅಯ್ಯೋ ಇದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಗಿಟ್ಟಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಿರಣ್ಣಯ್ಯ ಲೊಚಗುಟ್ಟಿದ ಆದರೆ ಮಾಧು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮನಿಗೆ ತುಂಬ ತೃಪ್ತಿ ಕೊಟ್ಟಿತು ನಾವು ಈ ಭೂಮಿಯಲ್ಲಿ ವಾಸ ಮಾಡೋಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ನಮ್ಮ ಸುತ್ತಮುತ್ತಿನವರಿಗೆ ನಾವು ಸಹಾಯವಾಗಿರೋದೆ ಅಂತ ಆಕೆ ಆಗಾಗ ಹೇಳುತ್ತಾ ಇದ್ದರು ತಾಯಿಯ ಹತ್ತಿರಾನೇ ಇದ್ದು ಆಕೆಗೆ ಹೊಂದಿಕೊಂಡಿದ್ದ ಮಾಧು ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡಿದ್ದ ಅಷ್ಟೇ ಅಲ್ಲ ಸಮಯ ಬಂದಾಗ ಅದರ ಹಾಗೆ ನಡೀತಾನೂ ಇದ್ದ ಏನು ಪರೀಕ್ಷೆಯೋ ಏನು ಪಾಸೋ ಅಪ್ಪ ಎಲ್ಲಾದರೂ ಆರೋಗ್ಯವಂತರಾಗಿ ಆಯಸ್ಸು ತುಂಬಿಕೊಂಡು ಗುಣಶಾಲಿಗಳಾಗಿ ಹತ್ತು ಜನಕ್ಕೆ ಸಹಾಯ ಮಾಡುತ್ತಾ ಬದುಕಿದ್ದರೆ ಸಾಕು ಎನ್ನುತ್ತಿದ್ದರು ಭಾಗಿರಥಮ್ಮ ಹೀಗೆ ತಂದೆ ಬೆಳೆಸಿದ ಪುಟ್ಟುಗೂ ತಾಯಿ ಬೆಳೆಸಿದ ಮಾಧುಗೂ ಗುಣದಲ್ಲಿ ವ್ಯತ್ಯಾಸ ಇತ್ತು ನಡತೆಯಲ್ಲಿ ವ್ಯತ್ಯಾಸ ಇತ್ತು ಒಂದು ಊರಲ್ಲಿ ಇಬ್ಬರು ಹುಡುಗರು ಇರ್ತಾರೆ ಅವರಿಬ್ಬರು ಅಣ್ಣ ತಮ್ಮಂದರು ಅಣ್ಣನ ಹೆಸರು ಬಂದು ಪುಟ್ಟು ಅಂತ ತಮ್ಮನ ಹೆಸರು ಬಂದು ಮಾಧು ಅಂತ ಅವ್ರ ಹೆಸ್ರಿಗೆ ಅಣ್ಣ ತಮ್ಮಂದರು ಆದರೂ ಇಬ್ಬರೂ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಓದ್ತಾಯಿದ್ರು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂದರೆ ಹತ್ತನೇ ತರಗತಿ ಇವಾಗೇನು ಎಸ್ ಎಸ್ ಎಲ್ ಸಿ ಅಂತೀವೋ ಆಗ ಮೆಟ್ರಿಕುಲೇಷನ್ ಅಂತ ಕರಿತಾಯಿದ್ರು ಆ ಅಣ್ಣ ತಮ್ಮ ಇಬ್ಬರಲ್ಲಿ ಅಣ್ಣ ಪುಸ್ತಕ ಪಿಶಾಚಿ ಪುಸ್ತಕ ಪಿಶಾಚಿ ಅಂತಂದರೆ ಯಾವಾಗಲೂ ಪುಸ್ತಕ ಇಟ್ಕೊಂಡು ಓದ್ತಾನೇ ಇರೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗೆಲ್ಲ ಪುಸ್ತಕ ಕೆಳಗೆ ಬಿಡದೆ ಓದ್ತಾನೆ ಇರೋದು ಬೆ ಅಂತಹ ಅಣ್ಣ ಬೆಳಿಗ್ಗೆ ಎದ್ದುಬಿಟ್ಟಂದರೆ ಸ್ಕೂಲಿಗೆ ಹೋಗೋವರೆಗೂ ಪಠ್ಯಪುಸ್ತಕ ಅಂದರೆ ಟೆಕ್ಸ್ಟ್ ಬುಕ್ನ ಓದಿದ್ದೂ ಓದಿದ್ದೆ ಮತ್ತು ಶಾಲೆಯಿಂದ ಸಾಯಂಕಾಲ ಮನೆಗೆ ಬಂದು ಕೂಡಲೇ ಯಥಾ ಪ್ರಕಾರ ಅಂತಂದರೆ ಅದೇ ರೀತಿ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಇದ್ದ ಹೀಗೆ ವರ್ಷ ಉದ್ದಕ್ಕೂ ಇಡೀ ವರ್ಷ ಓದಿದ್ದು 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 ಅದನ್ನು ಓದಿ ಓದಿ ಊರು ಹೊಡೆದು ಊರು ಹೊಡೆದು ಅಂತಂದರೆ ಬೈಹಟ್ ಮಾಡೋದು ಬೈಹಟ್ ಮಾಡಿ ತನ್ನ ಒಳ್ ತಲೆ ಒಳಗಡೆ ಏನೇನು ತುಂಬಿಸ್ಕೊಂಡಿದ್ನೋ ಅದನ್ನೆಲ್ಲನೂ ವರ್ಷದ ಕೊನೆಯ ಪರೀಕ್ಷೆ ಅಂದರೆ ಆ್ಯನ್ಯಲ್ ಎಕ್ಸಾಮಲ್ಲಿ ಕಾಗದದ ಮೇಲೆ ಕಕ್ಕಿ ಅಂತಂದರೆ ಕಾಗದದ ಮೇಲೆ ವಾಂತಿ ಮಾಡಿಬಿಟ್ಟು ಹೊಡೆದದ್ದೇ ಹೊಡೆದದ್ದು ಏನನ್ನ ಫಸ್ಟ್ ಕ್ಲಾಸನ್ನು ಅಂದರೆ ಅವನೇನು ಮಾಡ್ತಾಯಿದ್ದ ಬೆಳಗ್ಗೆ ಎದ್ದ ತಕ್ಷಣ ಪುಸ್ತಕ ಇಟ್ಕೊಳ್ತಾ ಇದ್ದ ಸ್ಕೂಲ್ಗೆ ಹೋಗೋವರೆಗೂ ಓದ್ತಾನೇ ಇದ್ದ ಅಲ್ಲಿ ಸ್ಕೂಲಲ್ಲೂ ಓದ್ತಾ ಇದ್ದ ಸ್ಕೂಲಿಂದ ಮತ್ತೆ ಸಂಜೆ ಮನೆಗೆ ಬಂದರೆ ಪುಸ್ತಕ ಇಟ್ಕೊಂಡು ಹಾಜರಾಗಿ ಹೋಗ್ಬಿಡ್ತಾಯಿದ್ದ ಇಡೀ ವರ್ಷ ಓದಿ ಓದಿ ಚೆನ್ನಾಗಿ ಒಂದೊಂದು ಲೈನು ಒಂದೊಂದು ವರ್ಡ್ನ ಬೈಹಟ್ ಮಾಡಿಬಿಡ್ತಾ ಇದ್ದ ಹೀಗೆ ವರ್ಷ ಪೂರ್ತಿ ಏನೇನು ತಲೆಯಲ್ಲಿ ಓದಿ ಓದಿ ತಲೆಯಲ್ಲಿ ತುಂಬಿಕೊಂಡಿದ್ನೋ ಅದನ್ನೆಲ್ಲ ಕೊನೆಗೆ ಒನ್ ಫೈನ್ ಡೇ ಆ್ಯನ್ಯುಯಲ್ ಎಕ್ಸಾಮಲ್ಲಿ ಪೇಪರ್ ಮೇಲೆ ವಾಂತಿ ಇದ್ದ ವಾಂತಿ ಮಾಡೋದು ಅಂತಂದರೆ ವರ್ಬಲಿ ವಾಮಿಟ್ ಮಾಡೋದಲ್ಲ ಏನೇನು ಓದಿದನ್ನೆಲ್ಲನು ಅವ್ರು ಏನೇ ಕ್ವಶನ್ ಕೇಳಿ ಚೆನ್ನಾಗಿ ಆನ್ಸರ್ಗಳು ಬರೆದು ಫಸ್ಟ್ ಕ್ಲಾಸನ್ನು ಒಂದು ವರ್ಷನೂ ಬಿಡ್ದಂಗೆ ಪಡೀತಿದ್ದ ಆತ ಅಂದರೆ ಆ ಪುಟ್ಟು ದೊಡ್ಡ ಮಗ ಪುಟ್ಟು ಒಂದೇ ಒಂದು ಆಟ ಆಡದವನ್ನಲ್ಲ ಜೂಟಾಟನೂ ಆಡಿಲ್ಲ ಒಂದು ಚಿನ್ನಿ ಕೋಲು ಆಡಲಿಲ್ಲ ಯಾವಾಗ ನೋಡಿದ್ರೂ ಅವನಿಗೆ ಪುಸ್ತಕನೇ ಫ್ರೆಂಡ್ಸು ಪುಸ್ತಕವೇ ಆಟ ಆಗೋಗಿತ್ತು ಸಾಮಾನ್ಯವಾಗಿ ಮಕ್ಕಳು ಸಂಜೆ ಆದರೆ ಬೆಳಗ್ಗೆ ಹೊತ್ತಾದರೆ ನೀವೆಲ್ಲನೂ ಸಾಮಾನ್ಯವಾಗಿ ಒಂದು ಐದು ನಿಮಿಷ ಟೈಮ್ ಸಿಕ್ತು ಅಂತಂದರೆ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೂ ಅಥವಾ ಆಟ ಆಡೋದಕ್ಕೂ ಹೋಗ್ತೀರಾ ಆದರೆ ಇವನು ಹಾಗಿರಲಿಲ್ಲ ಆಟ ಅನ್ನೋದು ಅವನ ಲೈಫಲ್ಲಿ ಇದ್ದೇ ಇರಲಿಲ್ಲ ತಾನಾಯಿತು ತನ್ನ ಪುಸ್ತಕ ಆಯಿತು ಅಷ್ಟೇ ಸ್ವಾರ್ಥದ ಮೊಟ್ಟೆ ಅಂತಂದರೆ ತನಗೇನು ಬೇಕೋ ಅಷ್ಟೇ ತಾನು ಊಟ ಮಾಡೋದೇನೋ ತಾನು ಹೋಮ್ವರ್ಕ್ ಮಾಡೋದೇನೋ ತಾನು ಓದೋದೇನೋ ಬರೆಯೋದೇನೋ ಅಷ್ಟಕ್ಕೆ ಸೀಮಿತವಾಗಿ ಹೋಗ್ಬಿಟ್ಟಿದ್ದ ಅವ್ರ ತಾಯಿಗೆ ಅವರ ತಂದೆಗೆ ತಮ್ಮನಿಗೆ ಏನು ಬೇಕೋ ಕೇಳೋದು ಸಹಾಯ ಮಾಡೋದು ಅಪ್ಪ ಅಮ್ಮನಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮನೆ ಕೆಲಸಗಳಲ್ಲಿ ಸಹಾಯ ಮಾಡೋದು ಏನೂ ಮಾಡ್ತಾ ಇರಲಿಲ್ಲ ತಾನು ತನ್ನ ಓದು ಅಷ್ಟಕ್ಕೆ ಆಗೋಗಿ ಸೀಮಿತ ಆಗೋಗ್ಬಿಟ್ಟಿದ್ದ ಪುಟ್ಟು ಆದರೆ ಇದಕ್ಕೆ ಡೆಡ್ ಅಪೋಸಿಟ್ ಅವನು ತಮ್ಮ ಮಾದು ಹಾಗಿರಲಿಲ್ಲ ಹುಡುಗ ಬುದ್ಧಿವಂತ ಅಂದರೆ ಮಾದು ಬುದ್ಧಿವಂತ ಆಗಿದ್ದ ಹಾಗನ್ಬಿಟ್ಟಿದೆ ಪ ಪರೀಕ್ಷೆಯಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಏನು ಇರಲಿಲ್ಲ ಅವ್ರ ಅಣ್ಣನ ಥರ ಅವ್ರ ಅಣ್ಣ ಪುಟ್ಟು ಯಾವಾಗಲೂ ಓದಿ ಓದಿ ರ್ಯಾಂಕ್ ಬರ್ತಾಯಿದ್ದ ಆದರೆ ಇವನು ಫಸ್ಟ್ ಕ್ಲಾಸ್ ಅಂತೂ ಬರ್ತಾ ಬರದೇ ಇದ್ದರೂ ಸಹ ಪಾಸಂತೂ ಆಗ್ತಾ ಇದ್ದ ಇವನೇನು ಮಾಡ್ತಾ ಇದ್ದಿದ್ರೆ ಇವನು ಸ್ಟೈಲ್ ಡಿಫ್ರೆಂಟು ಇವನು ಎಲ್ಲರ ಇವನ ಅಣ್ಣನ ಹಾಗೆ ಬರೀ ಪುಸ್ತಕ ಓದೋದು ಅಷ್ಟೇ ಅಲ್ಲ ಹುಡುಗರ ಜೊತೆ ಸೇರಿಕೊಂಡು ಫುಟ್ಬಾಲ್ ಆಡ್ತಾ ಇದ್ದ ಕ್ರಿಕೆಟ್ ಆಡ್ತಾ ಇದ್ದ ಅದ್ರ ಜೊತೆಗೆ ಆಟ ಆಡೋದು ಫ್ರೆಂಡ್ಸ್ ಜೊತೆ ಸೇರೋದು ಅಂತಂದರೆ ಅದೆಲ್ಲದ್ರ ಜೊತೆಗೆ ಮನೆಯಲ್ಲಿ ಅಮ್ಮನಿಗೆ ಅಮ್ಮನಿಗೆ ಬೇಕಾದಂತಹ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಡ್ತಾ ಇದ್ದ ತಾಯಿ ತಂದೆ ಏನೇ ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಎಲ್ಲ ವಿಚಾರದಲ್ಲೂ ಸಹಕಾರಿಯಾಗಿರ್ತಾ ಇದ್ದ ಹಂಡೆಗೆ ನೀರು ತುಂಬೋದು ಸ್ನಾನ ಮಾಡಿಸೋದಕ್ಕೆ ಹಂಗೆ ಗೀಝರ್ಗಳು ಸೋಲಾರ್ಗಳು ಇರ್ತಾ ಇರಲಿಲ್ಲ ಹಂಡೆ ಸ್ನಾನ ಮಾಡಬೇಕು ಅಂದರೆ ಹಂಡೆ ತುಂಬ ನೀರು ತುಂಬಬೇಕಾಗಿತ್ತು ಅದಾದ ನಂತರ ಒಣಗಿರೋ ಸೌದೆಯನ್ನು ಕಡಿದು ಅದಕ್ಕೆ ಒಲೆಗೆ ಉರಿಸೋಕ್ಕೆ ತಂದು ಕೊಡಬೇಕಾಗಿತ್ತು ಹಾಗೆ ಈ ಸೌದೆ ಸೀಲ್ ಕೊಡೋದು ಆಮೇಲೆ ಅಮ್ಮ ತಮ್ಮ ಅಡುಗೆ ಮನೆಗೆ ತರಕಾರಿ ಬೇಕು ಅಂತಂದರೆ ತರಕಾರಿ ತಂದು ಕೊಡೋದು ಆಮೇಲೆ ಈ ಮನೇಲಿ ಯಾರಾದರೂ ಅಪ್ಪ ಅಮ್ಮ ಅಜ್ಜಿ ಯಾರಾದರೂ ಕಾಯಿಲೆ ಮಲಗಿದ್ರೆ ಸಡನ್ನಾಗಿ ಡಾಕ್ಟ್ರ್ ಹತ್ರ ಓಡೋಗೋದು ಡಾಕ್ಟ್ರನ್ನ ಕರ್ಕೊಬರೋದು ಸಾಧ್ಯವಾದರೆ ಅವರನ್ನೇ ಡಾಕ್ಟ್ರ್ ಹತ್ರ ಹೋಗೋದು ಹೀಗೆ ಅವನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಿರಿಯರಿಗೆ ಸಹಾಯಕಾರಿಯಾಗಿದ್ದ ತಾನು ಹುಟ್ಟಿದ ಮನೆಗೆ ಅವನು ಒಬ್ಬ ಮನುಷ್ಯನಾಗಿ ಇದ್ದೀನಿ ನನ್ನ ತಂದೆ ತಾಯಿ ನನ್ನ ಸುತ್ತಮುತ್ತಲ ಜನರಿಗೆ ಅವನಿಗೆ ಎಷ್ಟು ಅವನ ಕೈಯಲ್ಲಿ ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಾ ಇದ್ದ ಈ ಹುಡುಗರ ತಂದೆ ಹೆಸರು ಹೆಡ್ಮುಂಚಿ ಹಿರಣ್ಣಯ್ಯ ಹಿರಣಯ್ಯ ಅಂತ ತಾಯಿ ಹೆಸರು ಭಾಗಿರಥಮ್ಮ ಇವ್ರ ತಂದೆ ಹೆಡ್ಮುಂಚಿ ಹಿರಣಯ್ಯ ಯಾವಾಗಲೂ ಹೇಳ್ತಾ ಇರ್ತಾರೆ ಮಕ್ಕಳು ಮುಂದೆ ಬರಬೇಕು ಮುಂದೆ ಬರಬೇಕು ಅಂತ ಮೂರು ಹೊತ್ತು ಇದೇ ವಾಕ್ಯವನ್ನು ತಂದೆಯವರು ಜಪಿಸ್ತಾ ಇರ್ತಾರೆ ಅಂದರೆ ಪದೇ ಪದೇ ಹೇಳ್ತಾ ಇರ್ತಾರೆ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಮಕ್ಕಳು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಬಂದರೆ ಅವರಿಗೆ ದೊಡ್ಡ ಸಂಬಳದ ಕೆಲಸ ಸಿಕ್ಕುತ್ತೆ ಆಗ ಅವ್ರಿಗೆ ಬರೋ ಕೆಲಸದಿಂದ ಆ ಕೆಲಸದಿಂದ ಬರೋ ಸಂಬಳದಿಂದ ಅವರು ಎಷ್ಟು ಸುಖವಾಗಿರಬಹುದು ಅಂತ ಕಾಣಿಸ್ಕಾತಾ ಇದ್ದರು ಯಾರು ಹೆಡ್ಮುಂಚಿ ಹಿರಣಯ್ಯ ಅವರು ಅಂದರೆ ಅವರರ್ಥ ಚೆನ್ನಾಗಿ ಓದಿದ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಜಾಸ್ತಿ ಸಂಬಳ ಸಿಗುವಂತಹ ಕೆಲ ಜಾಸ್ತಿ ಸಂಬಳ ಸಿಗುತ್ತೆ ಆ ಸಂಬಳದಿಂದ ಬರೋ ದುಡ್ಡಲ್ಲಿ ಅವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಚೆನ್ನಾಗಿರಬಹುದು ಅನ್ನುವಂಥ ಕನಸನ್ನು ಅವ್ರು ಕಾಣ್ತಾ ಇರ್ತಾರೆ ಹಾಗಾಗಿ ಈ ಬಕಾಸುರನ್ನ ವಾಂತಿ ಮಾಡ್ತಾ ಇದ್ದ ಅಂದರೆ ಬಕಾಸುರ ಎಷ್ಟು ತಿಂತಾನೋ ಅದನ್ನೆಲ್ಲ ಹೇಗೆ ವಾಂತಿ ಮಾಡ್ತಾನೆ ದೊಡ್ಡ ಮಗ ಏನೇನು ಓದ್ತಾನೋ ಆ ಓದಿದನ್ನೆಲ್ಲ ವರ್ಷ ಪೂರ್ತಿ ತಲೆಯಲ್ಲಿ ತುಂಬಿಟ್ಕೊಂಡು ಕೊನೆಯ ದಿನ ಪರೀಕ್ಷೆಯಲ್ಲಿ ಹೇಗೆ ಪೇಪರಲ್ಲಿ ಬರೆದು ತುಂಬಿಸ್ತಾನೋ ಅಂತಹ ದೊಡ್ಡ ಮಗನ ಪುಟ್ಟೂ ಕಂಡ್ರೆ ಅವ್ರಿಗೆ ಬಹಳ ಇಷ್ಟ ಹಾಗೆ ವಾಂತಿ ಮಾಡದೆ ಅಂದರೆ ಏನು ಎಕ್ಸಸ್ಸಾಗಿ ಓದ್ದೆ ಎಷ್ಟು ತಿಂತಾನೋ ಅಷ್ಟೊಂದು ಜೀರ್ಣ ಮಾಡ್ಕೊಳ್ತಾ ಇದ್ದಂತಹ ಅಂದರೆ ಅವು ನೋದಷ್ಟನ್ನೇ ಎಕ್ಸಾಮಲ್ಲಿ ಬರಿತಾ ಇದ್ದಂತಹ ಚಿಕ್ಕ ಮಗ ಮಾಧು ಅವರಿಗೆ ಅಲಕ್ಷ್ಯ ಅಂತಂದರೆ ಬಹಳ ನೆಗ್ಲಿಜಿಯನ್ಸು ತಾತ್ಸಾರ ಅಂದರೆ ಏನೋ ನೆಗ್ಲೆಕ್ಟು ಉಪೇಕ್ಷೆ ಆ್ಯಕ್ಚುಲಿ ಅವನ್ನ ಮಾಧುನ ಇವರು ಕನ್ಸಿಡರೇ ಮಾಡ್ತಾ ಇರಲಿಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಸಹ್ಯ ಇದ್ರು ಇವನು ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋನು ಇವನು ಅಣ್ಣ ಪುಟ್ಟು ಥರ ಏನೂ ಓದ್ತಾ ಇಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಮನೇಲಿ ಕೆಲಸಲಿ ಮಾಡ್ಕೊಂಡಿರ್ತಾನೆ ಇವನ ಪುಸ್ತಕ ತಗೊಂಡು ಓದೋದಿಲ್ಲ ಅನ್ನುವಂಥ ಬಹಳ ತಾತ್ಸಾರದ ಮನೋಭಾವ ಹೆಣ್ಮುನ್ಷಿ ಹಿರಣ್ಯನವ್ರಿಗೆ ಇತ್ತು ಅದಕ್ಕೋಸ್ಕರ ಹಿರಣ್ಣಯ್ಯ ಮೂರು ಹೊತ್ತು ಯಾವಾಗಲೂ ಪುಟ್ಟನ ಹೊಗಳ್ತಾನೇ ಇರ್ತಾಯಿದ್ರು ಮಾಧುನ ಮೂರು ಹೊತ್ತು ಬೈತಾನೇ ಇರ್ತಾಯಿದ್ರು ಚೆನ್ನಾಗಿ ಓದೋ ದೊಡ್ಡ ಮಗ ಪುಟ್ಟು ಅಂದರೆ ಅವರಿಗೆ ಏನೂ ಓದ್ದೆ ಅಂದರೆ ಏನೋದನ್ನೇ ತಕ್ಕ ಮಟ್ಟಿಗೆ ಓದೋದನ್ನು ನೆನಪಿಟ್ಕೊಂಡು ಮನೆಯಲ್ಲಿ ತಂದೆ ತಾಯಿಗೆ ಹೆಲ್ಸ ಹೆಲ್ಪ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡಿರುವಂಥ ಚಿಕ್ಕ ಮಗನ ನೋಡಿದ್ರೆ ಬಹಳ ಕೋಪ ಅದಕ್ಕೋಸ್ಕರ ಯಾವಾಗಲೂ ಅವರನ್ನು ಬೈತಾನೇ ಇರ್ತಾಯಿದ್ರು ಒಂದು ಸಲ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಆಗ ಅದೇನಪ್ಪ ಅಂತಂದರೆ ಒಂದು ಮಗು ಆ ಊರಿನಲ್ಲಿ ಗುಡಿ ಬಾವಿಯಲ್ಲಿ ದೇವಸ್ಥಾನ ಹತ್ರ ಒಂದು ಬಾವಿ ಇರುತ್ತೆ ಆ ಬಾವಿಯಲ್ಲಿ ಬಿದ್ದು ಬಿಡುತ್ತೆ ಆ ಬಾವಿ ಸುತ್ತಲೂ ಏನು ಮಾಡ್ತಾರೆ ಜನರು ತುಂಬ್ಕೊಂಬಿಡ್ತಾರೆ ಎಲ್ಲರೂ ಬಾಯಿ ಆ ಮಗು ಬಿದ್ದಿರೋದು ನೋಡಿಬಿಟ್ಟು ಅಯ್ಯಯ್ಯೋ ಮಗು ಮುಳುಗು ಹೋಗ್ತಲ್ಲ ಯಾರಾದರೂ ಅದನ್ನು ಎತ್ತಬಾರ್ದೇ ಅಂತ ಹೇಳ್ತಾ ಇದ್ರೆ ವಿನಃ ಯಾರೊಬ್ಬರೂ ಸಹ ಬಾವಿ ಒಳಗಡೆ ಇಳಿದು ಆ ಮಗುನ ಸೇಫ್ ಮಾಡುವಂತಹ ಧೈರ್ಯ ಯಾರಿಗೂ ಬರಲೇ ಇಲ್ಲ ಎಲ್ಲರೂ ಶೋ ನೋಡ್ದಂಗೆ ಇದ್ರು ಮಗು ಬಿದ್ದು ಅಲ್ಲಿ ಒದ್ದಾಡ್ತಾ ಇದ್ದರೆ ಎಲ್ಲರೂ ಕಿರ್ಚ್ಕೊಳ್ಳೋರೆ ಊರಿನವ್ರ ಜನ ಎಲ್ಲ ಸೇರಿದ್ರು ಆದರೆ ಯಾರಿಗೂ ಒಳಗಡೆ ಬಾವಿಗಿಳಿದು ಆ ಮಗುನ ಉಳಿಸುವಂತಹ ಧೈರ್ಯ ಮಾಡಲಿಲ್ಲ ಅದೇ ಸಮಯಕ್ಕೆ ಆ ದಾರಿನಲ್ಲಿ ಮಾಧು ಇರ್ತಾನೆ ಮಗು ಬಾವಿಗೆ ಬಿದ್ದಿದೆ ಅನ್ನೋ ಒಂದು ವಾಕ್ಯ ಆ ಒಂದು ಶಬ್ದ ಕೇಳಿದ ತಕ್ಷಣ ಅಲ್ಲೇ ಇದ್ದಂತಹ ಹುಡುಕ್ಲಾಡಿ ಅಲ್ಲಿದ್ದಂಥ ಒಂದು ಹಗ್ಗ ನಿಡ್ಕೊಂಡು ಬಾವಿಗಿಳ್ದೇ ಬಿಡ್ತಾನೆ ಅಷ್ಟು ಚಿಕ್ಕ ಹುಡುಗ ಅದು ಅವನಿಗಿಂತ ದೊಡ್ಡ ದೊಡ್ಡವರೆಲ್ಲ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಬರೀ ಅಯ್ಯಯ್ಯೋ ಅಂತ ಕೂಕ್ಕೊಳ್ತಾ ಇರ್ತಾರೆ ಅಷ್ಟೇ ಆದರೆ ಇವನು ಬಾವಿಗಿಳಿದೇ ಬಿಡ್ತಾನೆ ಮಗುನ ಬದುಕಿಸ್ಬಿಡ್ತಾನೆ ಅಂದರೆ ಆ ಮಗುನ ಅವನ ಜೊತೆ ಎತ್ಕೊಂಡು ಮೇಲಕ್ಕೆ ದಡಕ್ಕೆ ಬಂದೇ ಬಿಡ್ತಾನೆ ಅವನ ಧೈರ್ಯ ನೋಡಿ ಸರ್ಕಾರದವರು ಅವನಿಗೆ ಒಂದು ಚಿನ್ನದ ಪದಕವನ್ನು ಕೊಡ್ತಾರೆ ಅಂದರೆ ಒಂದು ಗೋಲ್ಡ್ ಮೆಡಲನ್ನು ಅವನಿಗೆ ಬಹುಮಾನವಾಗಿ ಕೊಡ್ತಾರೆ ಆವತ್ತಿನ ಅಧ್ಯಕ್ಷರು ಅಂದರೆ ಅವ್ರೂರಲ್ಲಿ ಆವತ್ತಿನ ಒಂದು ಅಧ್ಯಕ್ಷರು ಅಂತಂದರೆ ಪ್ರೆಸಿಡೆಂಟು ತಾಯಿ ತಂದೆಗೆ ಇಂತಹ ಮಕ್ಕಳೇ ಒಂದು ಆಭರಣ ಅಂತ ಹೇಳ್ತಾರೆ ಇಂತಹ ಒಬ್ಬ ಮಕ್ಕಳಿದ್ರೆ ತಂದೆ ತಾಯಿಗೆ ಎಷ್ಟು ಅದೇ ಒಂದು ದೊಡ್ಡ ಒಡವೆ ಸಮಾನ ಅಂತವ್ರನ್ನ ಹೊಗಳಿ ಹಾಡ್ತಾರೆ ಯಾರಿಗೆ ಮದ್ ಮಾಧುಗೆ ಮಾಧು ಮಾಡಿದಂತಹ ಧೈರ್ಯದ ಕೆಲಸದಿಂದ ಕೆಲಸವನ್ನು ಮೆಚ್ಚಿ ಅಂದಿನ ಅಧ್ಯಕ್ಷರು ಎಂತಹ ಪುಣ್ಯವಂತರಪ್ಪ ಇಂಥ ಮಕ್ಕಳನ್ನು ಪಡೆದಿರುವಂತಹ ತಂದೆ ತಾಯಿ ಅಂತ ಹೊಗಳುತ್ತಾರೆ ಆಗ ಊರೆಲ್ಲ ಸಂತೋಷ ಪಡುತ್ತೆ ಇವರ ತಂದೆ ಹೆಡ್ ಮುಂಚಿ ಹಿರಣಯ್ಯ ಮಾತ್ರ ಅಯ್ಯೋ ಇದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಗಿಟ್ಟಿಸ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಆವಾಗಲೂ ಸಹ ಲೊಚ್ಚುಗಿಡ್ತಾರೆ ಹಿರಣ್ಣಯ್ಯ ಆದರೆ ಅಂದರೆ ಏನರ್ಥ ಮಾಧು ಇಂತಹ ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ಸರ್ಕಾರದವರೇ ಅಧ್ಯಕ್ಷರೇ ನಿಂತು ಇವನಿಗೆ ಒಂದು ಬಂಗಾರದ ಪದಕವನ್ನು ಕೊಟ್ಟಿದ್ದಾರೆ ಊರೆಲ್ಲ ಹೊಗಳತಾ ಇದೆ ತಾಯಿ ತಂದೆಗಿಂತ ಮಕ್ಕಳಿದ್ರೆ ಒಂದು ಆಭರಣ ಅಂತೆ ಆದರೆ ಇಂತಹ ಒಂದು ಹೆಮ್ಮೆ ಪಡುವಂಥ ಕೆಲಸ ಸಹ ಹಿರಣಯ್ಯನವರಿಗೆ ದೊಡ್ಡದು ಅನ್ನಿಸಲೇ ಇಲ್ಲ ಅವ್ರಿಗೇನು ಬೇಕಿತ್ತು ಇವನು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಕ್ಲಾಸ್ಗಿಟ್ಟಿಸ್ಕೊಳ್ಳೋದು ಅಷ್ಟೇ ಬೇಕಾಗಿತ್ತು ಇದಕ್ಕೂ ಸಹ ಅವರು ಸಂತೋಷ ಪಡಲೇ ಇಲ್ಲ ಬರೀ ಲೊಚ್ಚುಗುಡ್ತಾರೆ ಅಂದರೆ ಬಡ ಬಡ ಮಾತಾಡ್ತಾನೆ ಇರ್ತಾರೆ ಆದರೆ ಮಾಧು ಮಾಡಿದ ಕೆಲಸ ಮಾತ್ರ ತಾಯಿ ಬಾಗಿರ ತುಂಬ ಸಂತೋಷ ಕೊಡುತ್ತೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಕೊಡುತ್ತೆ ನಾವು ಈ ಭೂಮಿಯಲ್ಲಿ ವಾಸ ಮಾಡೋಕ್ಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ನಮ್ಮ ಸುತ್ತಮುತ್ತಿನವರಿಗೆ ಸಹಾಯ ಮಾಡೋದು ಅಂತ ಯಾವಾಗಲೂ ತಾಯಿ ಹೇಳ್ತಾ ಇರ್ತಾರೆ ಅಂದರೆ ಇವಾಗ ನಾವು ಯಾವುದಾದ್ರೂ ಒಂದು ಮನೇಲಿ ಇದ್ದೀವಿ ನಮ್ಮ ಸ್ವಂತ ಮನೆ ಬಿಟ್ಟು ಬೇರೆಯವ್ರ ಮನೇಲಿ ಇದ್ದೀವಿ ಅಂತಂದರೆ ನಾವೇನು ಮಾಡ್ತೀವಿ ಅದರ ಸಲುವಾಗಿ ಮನೆ ಓನರ್ಗೆ ಬಾಡಿಗೆ ಕಟ್ತೀವಿ ಅಲ್ವಾ ಹಾಗೆ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ದೇವ್ರಿಗೆ ಏನಾದರೂ ಒಂದಷ್ಟು ಬಾಡಿಗೆ ಅಂದರೆ ಅವ್ರಿಗೇನಾದರೂ ದೇವರ ಋಣ ತೀರಿಸ್ಕೊಳ್ಬೇಕಲ್ವಾ ಆ ಋಣ ಯಾವ ಥರ ತೀರಿಸ್ಕೊಳ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ ಪರೋಪ ಪರರಿಗೆ ಉಪಕಾರ ಮಾಡೋದ್ರ ಮುಖಾಂತರ ನಾವು ಋಣ ತೀರಿಸ್ಕೊಳ್ಬಹುದು ದೇವರ ಋಣ ಅಂತ ತಾಯಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಇಲ್ಲಿ ಮಾಧು ತಂದೆಗಿಂತ ಹೆಚ್ಚಾಗಿ ತಾಯಿ ಹತ್ರನೇ ಇದ್ದ ಅವನಿಗೆ ತಾಯಿ ಹೇಳ್ತಾ ಇದ್ದಿದ್ದು ಆ ತಾಯಿ ಹೇಳ್ತಾ ಇದ್ದ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ ಅಷ್ಟೇ ಅಲ್ಲ ಸಮಯ ಬಂದಾಗ ಆ ತಾಯಿ ಏನೇನು ಒಳ್ಳೆ ಮಾತು ಹೇಳ್ತಾ ಇದ್ಲೋ ಅಂದರೆ ಏನೇನು ಮಾತಾಡ್ತಾ ಇದ್ಲೋ ಅದನ್ನೆಲ್ಲ ತಲೆಯಲ್ಲಿ ಇದ್ದ ಆ ಸಮಯ ಬಂದಾಗ ಕಾಲ ಕೂಡಿ ಬಂದಾಗ ಅದರಂತೆ ನೋಡ್ಕೊಂಡು ಬಿಡ್ತಾ ಇದ್ದ ತಾಯಿ ಏನು ಹೇಳ್ತಾಳೋ ಅದನ್ನು ಅಕ್ಷರ ಸಹ ಪಾಲಿಸ್ತಾ ಇದ್ದ ಆದರೆ ಈ ಅಮ್ಮನಿಗೆ ಮಾತ್ರ ಚಿಕ್ಕ ಮಗ ಅಂದರೆ ಬಹಳನೇ ಇಷ್ಟ ಇತ್ತು ಅತೆಯ ಯಾವಾಗಲೂ ಹೇಳ್ತಾ ಇರ್ತಾರೆ ಭಾಗಿರಥಮ್ಮ ಹೇಳ್ತಾ ಇರ್ತಾರೆ ಏನಂತ ಏನು ಪರೀಕ್ಷೆನೋ ಏನು ಪಾಸೋಪ ಎಲ್ಲಾದರೂ ಇರಿ ಆರೋಗ್ಯವಂತರಾಗಿರಿ ಆಯಸ್ಸು ತುಂಬಿಕೊಂಡಿರಿ ಗುಣಶಾಲಿಗಳಾಗಿರಿ ಅಂದರೆ ಎಲ್ಲಾದರೂ ಇರಪ್ಪ ನೀನು ಅಂದರೆ ಓದಬೇಕು ಹಾಗಂತ ಇಪ್ಪತ್ತು ನಾಲ್ಕು ಗಂಟೆನೂ ಪುಸ್ತಕದ ಮುಂದೆ ಕೂತ್ಕೊಳ್ಳೋದು ಬಿಟ್ಬಿಟ್ಟಿದ್ದೇನೆ ಆರೋಗ್ಯವಂತನಾಗಿರೋ ಆಯಸ್ಸು ತುಂಬಿಕೊಂಡಿರೋ ಈಗೆಲ್ಲ ಮಧ್ಯ ವಯಸ್ಸರಲ್ಲೇ ಸಾಯ್ತಾ ಇರ್ತಾರೆ ಜನರು ಅಂದರೆ ಹತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಈ ವಯಸ್ಸಿಗೆ ಬರೋಷ್ಟರಲ್ಲೇ ಜನರು ಸುಮಾರು ಜನ ಸಾಯ್ತಾ ಇರ್ತಾರೆ ಯಾಕೆ ಅವ್ರಿಗೆ ಆಯುಷ್ ಕಡಿಮೆ ಇರುತ್ತೆ ಆದರೆ ಯಾವ ತಾಯಿನೂ ತನ್ನ ಮಗು ಆಯುಷ್ ಕಡಿಮೆ ಆಗಲಿ ಅಂತ ಬಯಸಲ್ಲ ಎಂಥ ಮಗನೇ ಆಗಲಿ ಅವನು ಪೂರ್ಣ ಆಯುಷನ್ನು ಅಂದರೆ ನೂರು ವರ್ಷ ಬದುಕಲಿ ಅಂತಲೇ ಆಶೀರ್ವಾದ ಮಾಡ್ತಾಳೆ ಅದರ ಜೊತೆಗೆ ತನ್ನ ಮಗ ಕೆಟ್ಟವನಾಗಲಿ ಅಂತ ಆಸೆ ಪಡೋದಿಲ್ಲ ಗುಣಶಾಲಿಯಾಗಲಿ ಅಂತ ಆಸೆ ಪಡ್ತಾಳೆ ಅದೇ ಥರ ಬಾಗಿಲ ಸಹ ತನ್ನ ಮಗನಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಪರೀಕ್ಷೆ ಪಾಸು ಅನ್ನೋದಕ್ಕಿಂತ ನೀನು ಮೊದಲು ಆರೋಗ್ಯವಂತನಾಗಿರೋ ಪೂರ್ಣ ಆಯುಷ್ಯವನ್ನು ತುಂಬಿಕೊಂಡು ಗುಣಶಾಲಿಯಾಗಿ ಅಂದರೆ ಒಳ್ಳೆಯ ಗುಣಗಳನ್ನು ತುಂಬಿಕೊಂಡು ಹತ್ತು ಜನ ನಿನಗೆ ನಿನ್ನಿಂದ ಸಹಾಯ ಪಡಿಬೇಕು ಆ ಥರ ನೀನು ಬದುಕಿದರೆ ಸಾಕಪ್ಪ ಇದ್ರ ಮುಂದೆ ಈ ಗುಣ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಬುದ್ಧಿ ಮುಂದೆ ನಿನ್ನ ಪರೀಕ್ಷೆ ನಿನ್ನ ಪಾಸು ಇದೆಲ್ಲ ವ್ಯರ್ಥ ಮೊದಲು ನೀನು ಮಾನವನಾಗಬೇಕು ನಾಲ್ಕು ಜನಕ್ಕೆ ಉಪಕಾರ ಮಾಡುವಂತಹ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ನೀನಾಗಬೇಕು ಅಂತ ಭಾಗೀರಥಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ರೀತಿ ತಾಯಿ ನೆರಳಲ್ಲಿ ಅಂದರೆ ತಾಯಿ ಬೆಳೆಸಿದ ಮಾದುಗು ತಂದೆ ಬೆಳೆಸಿದ ಪುಟ್ಟುಗೂ ಗುಣದಲ್ಲಿ ಅನ್ನಿ ಅದು ಅಗಾಧವಾದಂತಹ ವ್ಯತ್ಯಾಸ ಇತ್ತು ಅವನು ನಡತೆಯೇ ಬೇರೆ ನಡತೆ ಅಂದರೆ ಬಿಹೇವಿಯರ್ ಅವನ ಬಿಹೇವಿಯರೇ ಬೇರೆ ಮಾದು ಬಿಹೇವಿಯರೇ ಬೇರೆ ಇವರಿಬ್ಬರಲ್ಲೂ ಸಹ ಬಹಳ ವ್ಯತ್ಯಾಸ ಇತ್ತು ಇದುವರೆಗೂ ನೀವು ತಂದೆ ತಾಯಿ ಇಬ್ಬರಲ್ಲೂ ಎರಡು ವಿಭಿನ್ನವಾದ ಬಿಹೇವಿಯರ್ ಅಥವಾ ಕ್ಯಾರೆಕ್ಟರನ್ನ ನೋಡಿದ್ರಿ ಅಣ್ಣ ತಮ್ಮಂದರಲ್ಲಿ ಮಾಧು ಮತ್ತು ಟೂ ಮಧ್ಯಾಹ್ನ ಸಹ ಎರಡು ವಿಭಿನ್ನವಾದಂತಹ ವ್ಯತ್ಯಾಸವನ್ನು ನೋಡಿದ್ರೆ ಇದರಲ್ಲಿ ತಂದೆ ತಾಯಿ ಇಬ್ಬರಲ್ಲಿ ಟೊಳ್ಳೆಯಾರು ಗಟ್ಟಿಯಾರು ಈ ತಮ್ಮ ಪುಟ್ಟು ಮತ್ತು ಮಾಧುವಿನಲ್ಲಿ ಟೊಳ್ಳ್ಯಾರು ಗಟ್ಟಿಯಾರು ಈ ವಿಚಾರವನ್ನು ಒಂದು ಈ ವಿಚಾರವನ್ನು ನಿರ್ಣಯ ಮಾಡೋದಕ್ಕೆ ಒಂದು ಘಟನೆ ನಡೆದೇ ಹೋಯಿತು ಒಂದು ಪರೀಕ್ಷೆನೇ ನಡೆದೋಯ್ತು ಅದೇನಪ್ಪ ಅಂತಂದರೆ ಮೊದಲೇ ಹೇಳಿದ್ದಂಗೆ ಪುಟ್ಟು ಮತ್ತು ಮಾಧು ಇಬ್ಬರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ತಯಾರಾಗ್ತಾ ಇದ್ರು ನೀವು ತಿಳ್ಕೊಂಡ್ರಿ ಆವತ್ತು ಒಂದು ಫೈನ್ ಡೇ ಮೆಟ್ರಿಕುಲೇಷನ್ ಪರೀಕ್ಷೆ ಫಲಿತಾಂಶ ಫಲಿತಾಂಶ ಅಂದರೆ ರಿಸಲ್ಟ್ಸ್ ಬಂದೇ ಬಿಡ್ತು ಹಿರಣ್ಣಯ್ಯ ಮೊದಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದೇ ಥರ ತನ್ನ ದೊಡ್ಡ ಮಗ ಪುಟ್ಟು ಫಸ್ಟ್ ಕ್ಲಾಸ್ ಬಂದೇ ಬಿಟ್ಟ ಪಾಪ ಮಾಧು ಫೇಲ್ ಆಗೋಗ್ಬಿಟ್ಟಿದ್ದ ಹಿರಣ್ಣಯ್ಯ ಯಥಾ ಪ್ರಕಾರ ಅಂದರೆ ಯಾವತ್ತಿನ ಹಾಗೆ ಪುಟ್ಟೂನ ಹೊಗಳಿ 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 ಇದ್ದ ಅಂದರೆ ಅವನನ್ನು ಹೊಗಳಿದ್ದೇ ಹೊಗಳಿದ್ದು ಪ್ರಶಂಸೆ ಮಾಡಿದ್ದೇ ಮಾಡಿದ್ದು ಮುಂದಕ್ಕೆ ಅವನು ಯಾವ ಲೆವೆಲಲ್ಲಿ ಪ್ರಶಂಸೆ ಮಾಡ್ತಾಯಿದ್ರು ಅಂತ ಮುಂದಕ್ಕೆ ನೀನು ಮದ್ರಾಸಿಗೆ ಬೇಕಾದರೂ ಹೋಗು ಬೊಂಬಾಯಿಗೆ ಬೇಕಾದರೂ ಹೋಗು ಅಂತ ಪ್ರೋತ್ಸಾಹ ಮಾಡಿದ್ದು ಮಾಡಿದ್ದೆ ಎಷ್ಟು ದೊಡ್ಡ ಮಗರನ್ನು ಹೊಗಳಿದ್ರು ಚಿಕ್ಕ ಮಗ ಅಂದರೆ ಮಾಧುನ ಅಷ್ಟೇ ತೆಗಳಿದ್ರು ಅವನ ಮೇಲೆ ಹುರಿದು ಬಿದ್ದರು ಎಲ್ಲಿಲ್ಲದ ಕೋಪವನ್ನು ಅವನ ಮೇಲೆ ತೋರಿಸ್ತಾ ಇದ್ರು ಅಣ್ಣ ತಮ್ಮ ಇದ್ರ ಇಬ್ಬರು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರೆ ಪುಟ್ಟಿಗೆ ಮಾತ್ರ ಊಟಕ್ಕೆ ತುಪ್ಪ ಹಾಕಬೇಕಾಗಿತ್ತು ತುಪ್ಪ ಮೊಸರು ಎಲ್ಲ ಬಡಿಸೋಕ್ಕೆ ಅವಕಾಶ ಇತ್ತು ಆದರೆ ಫೇಲ್ ಆಗಿರೋ ಮಗ ಮಾಧು ಮಾತ್ರ ತುಪ್ಪನೂ ಹಾಕೂಡ್ದು ಊಟಕ್ಕೆ ಮೊಸರು ಬಡಿಸಿಕೊಡ್ದು ಅಂತ ಕೂಗಾಡ್ತಾ ಇದ್ರು ಆ ಒಂದು ಮಟ್ಟಕ್ಕೆ ಇಬ್ಬರು ಮಕ್ಕಳಲ್ಲಿ ಇವರು ಪಕ್ಷಪಾತವನ್ನು ತೋರ್ತಾಯಿದ್ರು ಕೊನೆಗೆ ಮಲ್ಕೊಳಕ್ಕೆ ಹೋದರೆ ಮಕ್ಕಳಿಬ್ರು ಪುಟ್ಟಿಗೆ ಮಾತ್ರ ಹೊದ್ಕೊಳ್ಳೋಕ್ಕೆ ಬೆಡ್ಶೀಟು ಮ ಹಾಸಿಗೆ ತಲೆದಿಂಬು ಎಲ್ಲ ಕೊಡ್ತಾಯಿದ್ರು ಫೇಲ್ ಆಗಿರೋ ಮಗ ಮಾದುಗೆ ಅದನ್ನೂ ಕಿತ್ತುಕೊಂಡು ಬೇ ನೆಲದಲ್ಲೇ ಮಲ್ಕೋ ಅಥವಾ ಬರೀ ಒಂದು ಚಾಪೆ ಮೇಲೆ ಮಲ್ಕೋ ಲೆವೆಲಲ್ಲಿ ಶಿಕ್ಷೆಯನ್ನು ಕೊಡ್ತಾಯಿದ್ರು ಆದರೆ ಮಾಧುವಿಗೆ ತನ್ನ ತಪ್ಪು ಅಂದರೆ ತನ್ನ ಕೈಯಲ್ಲಿ ಆಗಲಿಲ್ಲ ಅದಕ್ಕೆ ಅಪ್ಪ ಈ ಥರ ನನಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದರ ಅರಿವಿತ್ತು ಅದರಿಂದ ಏನು ಮಾತಾಡದೆ ತಂದೆಗೆ ಎದುರು ನನಗೆ ಯಾಕೆ ತುಪ್ಪ ಕೊಡೋಲ್ಲ ಹಣ್ಣು ಮಾತ್ರ ಯಾಕೆ ಕೊಡ್ತೀಯಾ ನನಗ್ಯಾಕೆ ಬೆಡ್ ಮೇಲೆ ಮಲ್ಕೊಳಕ್ಕೆ ಬಿಡೋದಿಲ್ಲ ಆ ಥರದ್ದು ಯಾವುದೇ ರೀತಿಯಾದ ಗುಣಗಾಟವನ್ನು ಮಾಡದೆ ತಂದೆ ಕೊಟ್ಟ ಶಿಕ್ಷೆಯನ್ನು ಮಾಧು ಮೌನವಾಗಿ ಗೊಣಗದೆ ಏನು ಪುಲ್ಲೊಟ ಪಟೇ ಲೊಚ್ಚಗುಡದೆ ಮೌನವಾಗಿ ಅನುಭವಿಸ್ತಾ ಇದ್ದ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಹಾಲಿನವನ ಹತ್ತಿರಕ್ಕೂ ಡಾಕ್ಟ್ರವನ ಹತ್ತಿರಕ್ಕೂ ಅಲ್ಲಿದ್ದಾಡಿ ಆಯಾಸವಾಗಿತ್ತು ಮಾಧುವಿಗೆ ಕಾರಣ ಏನಪ್ಪ ಅಂತಂದರೆ ಮಾಧುವಿನ ತಾಯಿಗೆ ಅನಾರೋಗ್ಯ ಆಗಿರುತ್ತೆ ಅಂದರೆ ಯಾವುದೋ ಕಾಯಿಲೆ ಬಂದಿರುತ್ತೆ ಬೆಳೆ ಅಲ್ಲಿ ಅಮ್ಮ ಮಲ್ಕೊಂಡ್ಲು ಅಂತಂದರೆ ಮನೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡೋದೇ ಅಮ್ಮ ಅಂಥದ್ದು ಅಮ್ಮನೇ ಹಾಸಿಗೆ ಹಿಡಿದ್ಲು ಅಂತಂದರೆ ಮನೇಲಿ ಯಾರಾದರೂ ಒಬ್ಬರು ಸಬ್ಸ್ಟ್ಯೂಟಾಗಿ ನೋಡ್ಕೊಳ್ಬೇಕಲ್ವಾ ಹಾಲು ತರೋದಕ್ಕೂ ಡಾಕ್ಟ್ರ್ ಹತ್ರ ಹೋಗೋದಕ್ಕೂ ಮನೆ ಕೆಲಸ ಮಾಡೋದಕ್ಕೂ ಮನೇಲಿ ಏನಾದರೂ ಒಂದಿಷ್ಟು ಮನೆ ಕ್ಲೀನ್ ಮಾಡೋದಕ್ಕೂ ಏನಾದರೂ ಒಂಚೂರು ತಿಂಡಿ ಮಾಡೋದಕ್ಕೂ ಪ್ರತಿಯೊಂದಕ್ಕೂನು ಮಾದು ಅಲದು ಅಲದು ಸುಸ್ತಾಗಿದ್ದ ನಿಮಗೆ ಗೊತ್ತಲ್ವಾ ಸೊ ಪುಟ್ಟು ಮಾತ್ರ ಯಾವುದೇ ಕೆಲಸನೂ ಹಚ್ಕೊಳ್ತಾ ಇರಲಿಲ್ಲ ಅವನಾಯಿತು ಅವನ ಪುಸ್ತಕಗಳಾಯಿತು ಇಲ್ಲಿ ಮಾದು ಮಾತ್ರ ತುಂಬ ತುಂಬ ಕೆಲಸ ಮಾಡಿ ಅವನಿಗೆ ಆಯಾಸ ಆಗಿತ್ತು ಬೇಗ ಮಲ್ಕೊಂಡ್ಬಿಟ್ಟ ಅವತ್ತು ರಾತ್ರಿ ಮಾದು ಎಷ್ಟು ಬೇಗ ಮಲ್ಕೊಂಡು ಅಷ್ಟು ಬೇಗ ಅವನಿಗೆ ನಿದ್ದೆ ಬಂದ್ಬಿಡ್ತು ಪುಟ್ಟು ಪರೀಕ್ಷೆ ಮುಗಿದು ಫಲಿತಾಂಶ ಬಂದಿತ್ತು ಅಂದರೆ ಆವತ್ತಿನ ತಾನೇ ಎಕ್ಸಾಮ್ ಮುಗಿದು ಫಲಿತಾಂಶ ಬಂದಿತ್ತು ಆ ರಾತ್ರಿ ಕೂಡ ಬಹಳ ಹೊತ್ತು ಎಕ್ಸಾಮ್ ರಿಸ ಎಕ್ಸಾಮ್ ಆಗಿ ರಿಸಲ್ಟ್ ಬಂದಿದ್ರೂ ಸಹ ರಾತ್ರಿ ಎಷ್ಟೋ ಹೊತ್ತಿನವರೆಗೂ ಪುಸ್ತಕ ಹಿಡ್ಕೊಂಡು ಮಲ್ ಓದ್ತಾನೇ ಇದ್ದ ಅದು ಜೋರಾಗಿ ಓದ್ಕೋತಾ ಇದ್ದ ಯಾ ಎಷ್ಟು ಜೋರಾಗಿ ಓದ್ತಾ ಇದ್ದ ಅಂತಂದರೆ ಸುತ್ತಲೂ ಮಲಗಿರ್ತಾರಲ್ಲ ಅವ್ರು ನಿದ್ದೆ ಕೆಡಿಸೋ ಲೆವೆಲ್ಗೆ ಓದ್ತಾ ಇದ್ದ ಆಗ ಮಾಧು ಹೇಳ್ತಾನೆ ಕೂಸು ಮಲಗಿದೆ ಅಂದರೆ ಅವನ ತಮ್ಮ ಪುಟ್ಟಗೂ ಮಾಧುಗೂ ಇಬ್ಬರಿಗೂ ತಮ್ಮ ಹುಟ್ಟಿರ್ತಾನೆ ಆ ಮಗು ಕೂಸು ಅಂದರೆ ಮಗು ಮಲಗಿದೆ ಅಮ್ಮನಿಗೂ ಮೈಗೂ ಹುಷಾರಿಲ್ಲ ಜ್ವರ ಬೇರೆ ಇದೆ ಸ್ವಲ್ಪ ಮೆಲ್ಲಿಗೆ ಓದ್ಕೋ ಅಂತ ಅಷ್ಟೇ ಮಾದು ಹೇಳಿದ್ದು ಇವನು ಏನು ತೋರಿಸ್ಕೊಳ್ಳೋದಕ್ಕೆ ಓದ್ತಾಯಿದ್ನೋ ಅಥವಾ ಅವನ ಅಭ್ಯಾಸದ ಪ್ರಕಾರನೇ ಓದ್ತಾಯಿದ್ದು ಎಲ್ಲರೂ ಮಲಗಿರೋರಿಗೆಲ್ಲ ಡಿಸ್ಟರ್ಬ್ ಆಗೋಗಷ್ಟು ಜ್ವರಗೆ ಹೋಗ್ತಾ ಇದ್ದಾಗ ಅವನಷ್ಟೇ ಹೇಳಿದ್ದು ಕೂಸು ಮಲಗಿದೆ ಅಮ್ಮನಿಗೆ ಜ್ವರ ಸ್ವಲ್ಪ ಮೆಲ್ಲಗೆ ಓದ್ಕೋ ಅಷ್ಟೇ ಹೇಳಿದ ಮಾದು ಮೇಲೆ ಪುಟ್ಟು ಹೆಬ್ಬುಲಿ ಬಿದ್ದ ಹಾಗೆ ಅಂದರೆ ಒಂದು ಕ್ರೂರ ಹುಲಿ ಬಿದ್ದ ಹಾಗೆ ಬಿದ್ದು ಬೈದು ಬಿಡ್ತಾನೆ ಸಿಕ್ಕಾಪಟ್ಟೆ ಬೈದು ಬಿಡ್ತಾನೆ ಕೊನೆಗೆ ಅವನು ಮಾದು ಸೈಲೆಂಟ್ ಆಗ್ತಾನೆ ಪುಟ್ಟು ಓದಿ 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 ಅವನಿಗೆ ಯಾವಾಗ ಸುಸ್ತಾಗುತ್ತೋ ಆವಾಗ ಮಲ್ಕೊಳ್ತಾನೆ ಹೀಗೆ ಎಲ್ಲರೂ ಮನೇಲಿ ಮಲಗಿರ್ಬೇಕಾದ್ರೆ ಯಾವುದೋ ಒಂದು ಹೊತ್ತು ಒಂದು ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಇರ್ಬೋದು ಎಚ್ಚರ ಆಗುತ್ತೆ ಯಾರಿಗೆ ಏನೋ ಸುಟ್ಟು ವಾಸನೆ ಬರುತ್ತೆ ಏನೋ ಸುಟ್ಟೋಗಿರುವಂತಹ ಒಂದು ಬರ್ಂಟ್ ಸ್ಮೆಲ್ ಬರುತ್ತೆ ತಾಯಿ ಮಲಗಿದ್ದ ಕೊಠಡಿಲಿ ಎದ್ದು ನೋಡ್ತಾನೆ ಅಮ್ಮ ಮಲ್ಕೊಂಡಿದ್ರಲ್ಲ ಆ ಕೊಠಡಿ ಅಂದರೆ ಆ ರೂಮಲ್ಲಿ ಬೆಂಕಿ ಕಾಣಿಸ್ಕೊಂಡುತ್ತೆ ಬೆಂಕಿ ಕಾಣಿಸ್ಕೊಂಡು ಅವಾಗ ಅವನು ಜೋರಾಗಿ ಅಯ್ಯೋ ಬೆಂಕಿ ಅಂತ ಕೂಕೊಂಡವನೇ ಏನು ಮಾಡಿ ಇಲ್ಲಿ ಯಾರು ಎದ್ದೇಳೋದು ಅಲ್ಲ ಎದ್ದೇಳೋದು ಪುಟ್ಟು ಪುಟ್ಟಗೇನೋ ಒಂದು ಹೊತ್ತಲ್ಲಿ ಎಚ್ಚರಿಕೆ ಆಗುತ್ತೆ ಎದ್ದು ನೋಡ್ತಾನೆ ಅಮ್ಮ ಮಲ್ಕೊಂಡಂತಹ ಅವರು ಕೊಠಡಿನಲ್ಲಿ ಬೆಂಕಿ ಕಾಣಿಸುತ್ತೆ ಏನು ಮಾಡಬೇಕು ಇವನು ದೊಡ್ಡ ಮಗನಾದವನು ಎಲ್ಲರನ್ನೂ ಎಬ್ಬರಿಸಿ ಸೇಫ್ ಮಾಡೋದನ್ನು ಬಿಟ್ಬಿಟ್ಟಿದ್ದಾನೆ ಅಯ್ಯೋ ಬೆಂಕಿ ಅಂತ ಸಲ ಹೇಳ್ಬಿಟ್ಟಿದ್ದಾನೆ ತನ್ನ ಪುಸ್ತಕಗಳೆಲ್ಲ ಯಾವ್ಯಾವ ಪುಸ್ತಕಗಳಿತ್ತು ಎಲ್ಲವನ್ನು ಬಾಚ್ಕೊಂಡು ಓಡೋಗಿಬಿಡ್ತಾನೆ ಬೀದಿಗೆ ಓಡೋಗ್ಬಿಡ್ತಾನೆ ಅಲ್ಲಿ ಅಪ್ಪನೇ ಬಸ್ಲಿಲ್ಲ ಅಮ್ಮನ್ನೇ ಬಸ್ಲಿಲ್ಲ ತಮ್ಮಂದ್ರಿಬ್ಬರನ್ನೇ ಬಸ್ಲಿಲ್ಲ ಏನೂ ತಲೆಗೆ ಹಾಕ್ಕೊಳ್ಳಿಲ್ಲ ತಾನೂ ತನ್ನ ಪುಸ್ತುಗಳನ್ನ ಎತ್ಕೊಂಡು ಓಡಿ ಹೋಗ್ಬಿಡ್ತಾನೆ ಅವನು ಕೂಗು ಕೇಳಿ ಯಾವಾಗ ಪುಟ್ಟು ಕ ಜ್ವರ ಕೂಗ್ಕೊಳ್ತಾನೆ ಅಯ್ಯೋ ಬೆಂಕಿ ಅಂತ ಆ ಕೂಗಿಗೆ ಮಾದುವಿಗೆ ಆಗುತ್ತೆ ಆದರೆ ಪುಟ್ಟು ಥರ ಇವನು ಗಾಬರಿ ಆಗಲಿಲ್ಲ ಮೊದಲು ತಾಯಿನ ಎಬ್ಬಿಸ್ತಾನೆ ಆಕೆಗೆ ಧೈರ್ಯ ಹೇಳ್ತಾನೆ ಅಮ್ಮ ಏನೂ ಆಗಿಲ್ಲ ಸ್ವಲ್ಪ ಬೆಂಕಿ ಬಿದ್ದಿದೆ ಅಷ್ಟೇ ಅಂಥೇಳಿ ತಾಯಿನ ಮಗುನ ಹೊರಗಡೆ ಕರ್ಕೊಂಡು ಬರ್ತಾನೆ ಬೆಂಕಿ ಹೆಚ್ಚಾಗಿ ಹರಡೋಕೆ ಮೊದಲೇ ತಂದೆ ಇನ್ನು ಒಳಗಡೆ ಮಲಗಿರ್ತಾರೆ ಅಪ್ಪ ಒಳಗಡೆ ಮಲಗಿದ್ದಾರೆ ಅಂತ ತಿಳ್ಕೊಂಡು ಓಡೋಗ್ತಾನೆ ಹೋಗಿ ಅವ್ರನ್ನೂ ಸಹ ಎಬ್ಬಿಸಿ ಹೊರಗಡೆ ಕರ್ಕೊಂಡು ಬರ್ತಾನೆ ಆದರೆ ಗಾಬರಿ ಕೊಡೋದಿಲ್ಲ ಅವ್ರಿಗೆ ಅಪ್ಪ ಏನೂ ಆಗಿಲ್ಲ ನಿಧಾನವಾಗಿ ಬನ್ನಿ ಅಂಥೇಳಿ ಹೊರಗಡೆ ಕರ್ಕೊಂಡು ಬರ್ತಾರೆ ಅಪ್ಪ ಎದ್ದು ಹೊರಗಡೆಗೇನೋ ಬರ್ತಾರೆ ಆದರೆ ಅವ್ರು ಹೊರಗಡೆ ಬಂದರೂ ಸಹ ಅವರಿಗೆ ಪುಟ್ಟು ಮೇಲೇ ಜ್ಞಾನ ಈಗ ತಾನು ಬಂದಿದ್ದೀನಿ ತಾನು ಒಳಗಡೆ ಹೋಗಿ ಕರ್ಕೊಂಬರೋಣ ಬಿಟ್ಬಿಟ್ಟಿದ್ದೇನೆ ಪಾಪ ಮಾದು ಮೇಲೆ ರೇಗಾಡ್ತಾರೆ ಪುಟ್ಟು ಒಳಗಡೆ ಸಿಕ್ಕಾಕೊಂಡಿರುವಾಗ ಇಲ್ಲೇ ಇದೆಯಲ್ಲೋ ದರಿದ್ರವೇ ಅಂದ್ಬಿಟ್ಟಿದ್ದೇನೆ ಅಂದ್ಬಿಟ್ಟಿದ್ದೀನಿ ಅವನ ಮೇಲೆ ರೇಗಾಡ್ತಾರೆ ಆಗ ಪಾಪ ಮಾದು ಒಳಗಡೆ ಹೋಗ್ತಾನೆ ಹುಡು ಪುಟ್ಟು ನಾವು ಹುಡ್ಕಲಾಡೋದಕ್ಕೆ ಅಷ್ಟರಲ್ಲಿ ಒಳಗಡೆ ಬೆಂಕಿ ವಿಪರೀತವಾಗಿ ಹರಡ್ಕೊಂಡ್ಬಿಟ್ಟಿರುತ್ತೆ ಆ ಬೆಂಕಿ ಹರಡ್ಕೊಂಡಿರೋದಕ್ಕೂ ಅಲ್ಲಿ ಹೊಗೆಗು ಅವನಿಗೆ ಮೂರ್ಛೆ ಬಂದಂಗೆ ಆಗುತ್ತೆ ಅವನಲ್ಲೇ ಬಿದ್ದೋಗಿಬಿಡ್ತಾನೆ ಅವು ಹೊರ ಉಗದು ಉರಿದು ಹೊಗೆ ತಾಳಲಾರ್ದೆ ಅಲ್ಲೇ ಮೂರ್ಛೆ ಬಿದ್ದೋಗ್ಬಿಡ್ತಾನೆ ಆದರೆ ತಲೆ ತಂದೆ ಇಲ್ಲಿ ಒದ್ದಾಡ್ತಾ ಇರ್ತಾರೆ ಪುಟ್ಟು ಏನಾದ ಪುಟ್ಟು ಏನಾದ ಅಂತ ಆದರೆ ಯಾರೋ ಒಬ್ರು ನೋಡಿದವರು ಹೇಳ್ತಾರೆ ನಿಮ್ಮ ಪುಟ್ಟು ನೋಡಿ ಅಲ್ಲಿ ಜಗಲಿ ಮೇಲೆ ಕೂತಿದ್ದಾನೆ ಅಂತ ಹೋಗಿ ನೋಡಿದ್ರೆ ಅವನು ತನ್ನ ಪುಸ್ತಕಗಳನ್ನೆಲ್ಲ ತಬ್ಬಿಕೊಂಡು ಕೂತ್ಕೊಂಡಿರ್ತಾನೆ ಅವರು ಕೊನೆಗೆ ಆ ಜನ ಬಂದಿದ್ರಲ್ಲ ಜನರು ಆ ಜನರಲ್ಲೇ ಯಾರೋ ಒಬ್ಬರು ಧೈರ್ಯ ಮಾಡಿ ಆ ಬೆಂಕಿ ಸುತ್ಕೊಂಡಂತಹ ಮನೆ ಒಳಗಡೆ ಹೋಗ್ಬಿಟ್ಟಿದ್ದಾನೆ ಮಾಧುನ ಎತ್ಕೊಂಡು ಬರ್ತಾರೆ ಯಾಕೆ ಅವನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ ನೋಡಿ ಅಂಥ ಕಷ್ಟದ ಸಮಯದಲ್ಲೂ ಸಹ ತಂದೆಗೆ ಮಾಧು ಎಂಥ ಒಳ್ಳೆ ಕೆಲಸ ಮಾಡಿದ್ನಪ್ಪ ನಮ್ಮನ್ನೆಲ್ಲ ಪ್ರಾಣ ಉಳಿಸ್ದ ಅನ್ನೋ ಕೃತಜ್ಞತೆ ಇಲ್ಲ ಆ ಸಮಯದಲ್ಲೂ ಪಕ್ಷಪಾತ ಆವಾಗಲೂ ಸಹ ಪುಟ್ಟು ಮೇಲೇ ಧ್ಯಾನ ಇರುತ್ತೆ ಕೊನೆಗೆ ಇದು ಒಂಥರ ಐ ಓಪನಿಂಗ್ ಸಿಚುವೇಶನ್ ಅಂತ ಹೇಳ್ಬೋದು ಆದರೂ ಸಹ ತಂದೆಗೆ ಅರ್ಥ ಆಗೋದಿಲ್ಲ ಪುಟ್ಟುವಿನ ಬೆಲೆ ಏನು ಅಂದ್ಬಿಟ್ಟಿದ್ದೇನೆ ತಾಯಿ ಮಗು ಅಣ್ಣ ತ ಅಣ್ಣ ಏನೋ ಮೊದಲೇ ಬಂದುಬಿಟ್ಟಿರ್ತಾನೆ ಅಪ್ಪ ಇಷ್ಟನ್ನೆಲ್ಲ ಉಳಿಸಿದಂತಹ ಮಾದು ಏನು ಮಾಡ್ತಾನೆ ತಾನೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನಲ್ಲ ಆಮೇಲೆ ಎಷ್ಟೊತ್ತಿಗೋ ಬಂದು ಅವನು ಅವನನ್ನು ಹೊರಗಡೆ ಊರಿಂದ ಬಂದಿರೋರೇ ಅವನ ಹೊರಗಡೆಗೆ ಕರ್ಕೊಂಡು ಬಂದು ಮಲಗಿಸ್ತಾರೆ ಜೀವನದಲ್ಲಿ ಪರರಿಗೆ ಉಪಕಾರ ಮಾಡಬೇಕು ಅನ್ನೋದು ಸಹ ಅಷ್ಟೇ ಮುಖ್ಯ ಇದನ್ನು ನಿಮಗೆ ಗೊತ್ತಾಯ್ತಲ್ಲ ಯಾರು ಗಟ್ಟಿ ಯಾರು ಅಂತ ಟೊಳ್ಳು ಅಂತಂದರೆ ಒಳಗಡೆ ಏನೂ ಇಲ್ಲದೆ ಇರುವಂಥದ್ದು ಸತ್ವನೇ ಇಲ್ಲದೆ ಇರುವಂಥದ್ದು ಯಾರಲ್ಲಿಲ್ಲ ಇಲ್ಲ ಪುಟ್ಟುವಿನಲ್ಲಿ ಬರೀ ವಿದ್ಯಾಭ್ಯಾಸ ಇದೆ ವಿಜ್ಞ ಒಂದು ಕಲಿಕೆಯ ಗುಣ ಇದೆ ಆದರೆ ಪರೋಪಕಾರದ ಗುಣ ಇಲ್ಲ ಅಲ್ಲಿಗೆ ಅವನು ಟೊಳ್ಳು ಆದ ಹಾಗೆ ಇಲ್ಲಿ ಗಟ್ಟಿ ಯಾರು ಪರರಿಗೆ ಉಪಕಾರ ಮಾಡ್ತಾ ತನಗೆ ಕಷ್ಟ ಬಂದರೂ ಚಿಂತೆ ಇಲ್ಲ ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಆಸೆ ಪಡುವಂತಹ ಮಾದು ಇಲ್ಲಿ ಗಟ್ಟಿ ಅಂತ ತೀರ್ಮಾನವಾಗುತ್ತೆ ಇದು ಈ ಒಂದು ಸಣ್ಣ ಘಟನೆಯಿಂದ ಯಾರು ನಿಜವಾದ ಮನುಷ್ಯತ್ವ ಇರುವಂತಹ ಮನುಷ್ಯ ಯಾರು ಸುಮ್ಮನೆ ತನಗೋಸ್ಕರ ಸ್ವಾರ್ಥದಿಂದ ಬದುಕುವಂತಹ ಮನುಷ್ಯ ಅಂತ ಈ ಒಂದು ಘಟನೆ ನಿರ್ಧರಿಸಿಬಿಡುತ್ತೆ ಇಲ್ಲಿಗೆ ಈ ಪಾಠ ಪೂರ್ತಿ ಕಂಪ್ಲೀಟ್ ಆಯಿತು ಟಿ ಪಿ ಕೈಲಾಸಂರವರ ಟೊಳ್ಳು ಗಟ್ಟಿ ಧನ್ಯವಾದ ಮಕ್ಕಳೇ